ಹಲೋ ಗೈಸ್, ಇವತ್ತು ನಾವು ಜಿರೋಡಾ ಕೈಟಲ್ಲಿ ನಾಳೆ ಶೇರ್ ಮಾರ್ಕೆಟಲ್ಲಿ ಯಾವುದ್ರ ಸ್ಟಾಕ್ ಬಗ್ಗೆ ಶೇರ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು ಜಿರೋಡಾ ಕೈಟಲ್ಲಿ ಮೊದಲಿಗೆ ನನ್ನ ಪೋರ್ಟ್ಫೋಲಿಯೋನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ನನ್ನ ಒಂದು ನಾ ಹಾಕಿದ್ದ ಬರ್ಗರ್ ಕಿಂಗ್ ಮೇಲೆ ನಾನು ಟ್ರೇಡ್ ಮಾಡಿದ್ದೆ. ಅದರಲ್ಲಿ ಮೊದಲು ಟ್ರೇಡ್ ಮಾಡಿದಾಗ 156 ಇತ್ತು, ಈಗ ಅದು 165 ಆಗಿದೆ. ಇದು ಬೆಸ್ಟ್ ಆಪ್ಷನ್ ಇದೆ ತಮಗೆ. ಈಗ ಬರ್ಗರ್ ಕಿಂಗ್ ಮೇಲೆ ನೀವು ಒಂದನ್ನು ಇನ್ವೆಸ್ಟ್ ಮಾಡಿದರೆ, ಈಗ ಲಾಕ್ಡೌನ್ ಯಾವುದೇ ರೀತಿ ಓಪನ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಬರ್ಗರ್ ಕಿಂಗ್ ಈಗ ಯಾರು ನೋಡಿದ್ರು ಬರ್ಗರ್ ಕಿಂಗ್ ಅಂತ ನಮ್ಮ ಇವರು ಭಾಳ ಆರ್ಡರ್ ಮಾಡೋದು. ಸೊ ಅದರದ್ದು ಒಂದು ಟ್ರೇಡ್ ವ್ಯಾಲ್ಯೂ ಈಗ ಜಾಸ್ತಿ ಆಗುವ ಸಾಧ್ಯತೆ ನೀವು ಜಾಸ್ತಿ ಇದೆ. ಅದೇ ರೀತಿ ಈಗ ಅದು ಪ್ರೈಸಿಂಗ್ ಅಲ್ಲೇ ಇದೆಯಲ್ಲ, ಈಗ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಬಹಳ ಸೂಕ್ತವಾದ ಕಾಲ. ಸೊ ನಿಮಗೆ ಟ್ರೇಡ್ ಮಾಡಿದ್ರೆ ತಮಗೆ ಗುಡ್ ರಿಟರ್ನ್ ಬರ್ಬೋದು. ಈಗ ನಾನು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ನನಗೆ 800 ರುಪೀಸ್ ರಿಟರ್ನ್ ಇದೆ. ಅಂದ್ರೆ 5% 3% ಗ್ರೋತ್ ಇದೆ. ಸೊ ಟುಡೇ ಅಂದ್ರೆ ಇವತ್ತು ಜಸ್ಟ್ ಬರೀ 5.36% ಗ್ರೋತ್ ಆಗಿದೆ. ಅಂದ್ರೆ ಜಸ್ಟ್ ಒಂದ್ ಡೇ ಮಂಡೇ ಅಂದ್ರೆ ಜಸ್ಟ್ ಲಾಕ್ಡೌನ್ ಓಪನ್ ಮಾಡೋ ನಂತರ ಈ ರೀತಿ 800 ರುಪೀಸ್ ರೈಸ್ ಆಗಿದೆ. ಅದೇ ರೀತಿ ಇದು 300 ತನಕ ಹೋದ್ರೆ ನಿಮಗೆ ಡೆಫಿನೆಟ್ಲಿ 15,000 3,000 ಪ್ರಾಫಿಟ್ ಸಿಗ್ಬೋದು. ಸೊ ಬರ್ಗರ್ ಕಿಂಗ್ ಇದು ಒಂದು ಬೆಸ್ಟ್ ಆಪ್ಷನ್. ನೀವು ನಾಳೆಗೆ ಟ್ರೇಡ್ ಮಾಡೋದು ಆದ್ರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ 27% ಗ್ರೋತ್, ಇಲ್ಲಿ ನೋಡ್ಬೋದು ನೀವು 27% ಗ್ರೋತ್ ಆಗಿದೆ. 27% ಗ್ರೋತ್ ಅಂದ್ರೆ ನಾ ಟ್ರೇಡ್ ಮಾಡಿದ್ದು ಎಷ್ಟಿತ್ತು, 1,200 ಟ್ರೇಡ್ ಮಾಡಿದ್ದೆ. ನೆಟ್ ಇನ್ಕಮ್ ಜನರೇಟೆಡ್ ಇಸ್ 274, ಮೀನ್ಸ್ ಐ ಹ್ಯಾವ್ ಆಕ್ಚುಲಿ ಗಾಟ್ ಅ 27% ಗ್ರೋತ್. ಇಂಟರ್ನ್ ಇಟ್ ಇಸ್ ಆಲ್ಮೋಸ್ಟ್ 30% ಗ್ರೋತ್ ಆಗಿ ನನಗೆ ಕೂಡ ಸಿಕ್ಕಿದೆ. ಅದೇ ರೀತಿ ನೀವು ಇದ್ರದ್ದು ಕರ್ ನೋಡ್ಬೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಇದರದ ಟೆಕ್ನಿಕಲ್ ಫಂಡಮೆಂಟಲ್ಸ್ ಇದ್ರದ್ದು ಕರ್ ನೋಡ್ಬೋದು. ಈಗ ಚಾರ್ಟ್ ಅಂತ ತೋರಿಸ್ತೇನೆ ನಿಮಗೆ, ಇಲ್ಲಿ ನೋಡಿ ಚಾರ್ಟ್. ಅದರದ್ದು ಆಲ್ಮೋಸ್ಟ್ ಇಲ್ಲಿ ಎಷ್ಟಿತ್ತು, 25 ಅಂದ್ರೆ 25 ರೂಪಾಯಿ ಶೇರ್ ಇದ್ರದ್ದು ಶಿಫ್ಟ್ ಆಯ್ತು. 25 ರೂಪಾಯಿ ಎಲ್ಲಿ ಹೋಗ್ತಾ ಹೋಗ್ತಾ ಟ್ರೇಸ್ ಮಾಡ್ತಾ ಹೋಗ್ರಿ, ನಿಮ್ಗೆ ಕಾಣ್ಬೋದು ಇಲ್ಲಿ 140 140 175 ಈ ರೀತಿ ಬಹಳ ಗ್ರೋತ್ ಆಗಿದ್ದು ಕರ್ವ್ ಟಿಪ್ ಆಗಿದೆ. ಸೊ ಇದು ಬಹಳ ಸೂಕ್ತವಾದ ಕಾಲ. ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮೇಲೆ ಟ್ರೇಡ್ ಮಾಡಿದ್ರೆ ತಮಗೆ ಹ್ಯೂಜ್ ವಿಲ್ ಗೆಟ್ ಅ ಹ್ಯೂಜ್ ಅಮೌಂಟ್ ಆಫ್ ಇನ್ಕಮ್ ಇಫ್ ಯು ಟ್ರೇಡ್ ಆನ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಕ್ಯಾಂಡಲ್ ಸ್ಟಿಕ್ ಆಲ್ಮೋಸ್ಟ್ ರೈಸ್ ಆಗ್ತಾ ಇದೆ. ಈಗ ಲಾಕ್ಡೌನ್ ಇದ್ದಾಗ ಕೊರೋನಾ ಇದ್ದಾಗ ಡಿಪ್ ಇತ್ತು. ಸೊ ಈಗ ಹೇಗೆ ಕೊರೋನಾ ಕೇಸ್ ಕಡಿಮೆ ಆಗ್ತಾ ಏನಾಗ್ತಾ ಇದೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ದ ಕ್ಯಾಂಡಲ್ ಸ್ಟಿಕ್ ಇಸ್ ರೈಸಿಂಗ್. ಸೊ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇಟ್ ಇಸ್ ಎ ಬ್ಯೂಟಿಫುಲ್ ಟೈಮ್ ಟು ಇನ್ವೆಸ್ಟ್ ಆನ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಸೊ ಇಲ್ಲಿ ತಾವು ಲಕ್ಷ ಗಂಟ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ತಮ್ಮ ಕೆಪಾಸಿಟಿ ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ, ಯು ಕ್ಯಾನ್ ಇನ್ವೆಸ್ಟ್ ಆನ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಐ ಪ್ರಿಫರ್ ಯು ಟು ಗೋ ಫಾರ್, ಇಫ್ ಯು ಆರ್ ಎ ಬಿಗಿನರ್ ದೆನ್ ಗೋ ವಿತ್ 5,000 ರುಪೀಸ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ಇಫ್ ಯು ಇನ್ವೆಸ್ಟ್ 5,000, ಇಟ್ ಈಸ್ ಅ ಇಂಟರ್ಮೀಡಿಯೇಟ್ ಅಮೌಂಟ್ ವೇರ್ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ಇನ್ ಟು 10,000 15,000. ಸೊ ಲಾಸ್ ಕೂಡ ಆದರೂ ಭಾಳ ಫರ್ಕ್ ಮಾಡಂಗಿಲ್ಲ. ಸೊ ಅದಕ್ಕಿಂತ ಬಿಗಿನರ್ಸ್ ಯಾರಾದರೂ ಇದ್ರೆ ಯು ಕ್ಯಾನ್ ಗೋ ವಿತ್ ಅ 5K. ಇಫ್ ಯು ಆರ್ ವೆಲ್ ಶೆಟಲ್ಡ್ ಮೆಂಬರ್ ದೆನ್ ಯು ಕ್ಯಾನ್ ಗೋ ಅಪ್ ಟು, ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ. ಸೊ ಇದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಯಿತು. ಸೊ ಈಗ ಅದಾನಿ ಪವರ್, ನಾವು ತಾವು ನೋಡ್ತಾ ಇದ್ರೆ ಒಂದೇ ದಿವಸದಲ್ಲಿ 32 ಇಲ್ಲ, ನಾ ಇನ್ವೆಸ್ಟ್ ಮಾಡಿದ್ದು ಬರೀ 2 ಶೇರ್ ತೊಗೊಂಡಿದ್ದೆ, ಅದು ಯಾವಾಗಂದ್ರೆ 96 ರುಪೀಸ್ ಇದ್ದಾಗ, ಈಗ ಅದು 126 ರುಪೀಸ್ ಆಗಿದೆ. ಅಂದ್ರೆ ಟೋಟಲ್ ಇನ್ಕಮ್ ಗೇನ್ 66 ಅಂದ್ರೆ 60 ರೂಪಾಯಿ ನಾನು ತೊಗೊಂಡಿದ್ದೆ. ಸೊ ಈಗ 60 ರೂಪಾಯಿ 31% ಗ್ರೋತ್ ಆಗಿದೆ. ಸೊ ಇದು ಅದಾನಿ ಪವರ್ ಗೊತ್ತಿರ್ಬೋದು, ಅದಾನಿ ಪವರ್ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ ಇಸ್ ಅ ವೆರಿ ಡೈನಾಮಿಕ್ ಸಿಇಒ ಅದೇ. ಸೊ ಅದ್ರಿಗೆ ಅದು ಲಾಸ್ ಆಗೋದು ಸಾಧ್ಯತೆ ಬಹಳ ಕಡಿಮೆ ಅದಾವ. ಲಾಂಗ್ ಟರ್ಮ್ ಟ್ರೇಡ್ ಮಾಡೋರು ಇದ್ರೆ ಬೆಸ್ಟ್ ಗೋ ಫಾರ್ ಅದಾನಿ ಪವರ್ ಅಂಡ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ನೀವು ಶಾರ್ಟ್ ಟರ್ಮ್ ಆಗಿ ಟ್ರೇಡ್ ಮಾಡಿದ್ರೆ ಬರ್ಗರ್ ಕಿಂಗ್ ಹೋಗ್ಬೋದು, ಯಾಕಂದ್ರೆ ಬರ್ಗರ್ ಕಿಂಗ್ ರೈಸಿಂಗ್ ಅಲ್ಲಿ ಇದೆ ಮತ್ತು ಅದು ಇವಿಲ್ಗೆ ಬರೀ 150 ರೂಪಾಯಿ ಸಿಗತ್ತಿದೆ. ಸೊ ಯು ಕ್ಯಾನ್ ಗೋ ಫಾರ್ ಬರ್ಗರ್ ಕಿಂಗ್ ಇಸ್ ಅ ಶಾರ್ಟ್ ಟರ್ಮ್ ಅಂಡ್ ಅದಾನಿ ಪವರ್ ಅಂಡ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಸ್ ಅ ಲಾಂಗ್ ಟರ್ಮ್. ಸೊ ದಿಸ್ ನಾಳೆ ನೀವು ಟ್ರೇಡ್ ಮಾಡೋಕ್ಕೆ ನಾನು ಒಂದು ಸ್ಮಾಲ್ ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.